ವ್ಯಕ್ತಿಯ ಪುತ್ಥಳಿ ನಾವು ಇಲ್ಲಿ ಸ್ಥಾಪನೆ ಮಾಡಿ ಇವತ್ತು ಅನಾವರಣವನ್ನು ಮಾಡುವಂತ ಭಾಗ್ಯ ನಮಗೆ ಸಿಕ್ಕಿದೆ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಕೋರಿಕೆಗೆ ಮನ್ನಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಮೆರುಗನ್ನು ಕೊಟ್ಟು ನಮ್ಮೊಂದಿಗೆ ಅವರ ಬಿಡುವಿಲ್ಲದ ಸಮಯದಲ್ಲೂ ಕಾರ್ಯಕ್ರಮದ ಒತ್ತಡದಲ್ಲೂ ನಮ್ಮೊಂದಿಗೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಅಣ್ಣ ತಮ್ಮಂದಿರ್ತಾರೆ, ನಮ್ಮ ಅಣ್ಣ ತಮ್ಮಂದಿರ್ತಾರ, ನಮ್ಮವರಾಗಿ ಬಂದಂತ ನಮ್ಮ ಗೋಕಾ ಚಳವಳಿನ ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘದಿಂದ ಅವರು ಸಣ್ಣ ವಯಸ್ಸಿನಲ್ಲಿ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ರು ಸಹ ಕನ್ನಡ ಅಭಿಮಾನ, ನಾನು ಕನ್ನಡಿಗ, ನನ್ನ ಕನ್ನಡ ಭಾಷೆಗೆ ಕಲಿಬೇಕು, ನಾಡಿನ ಸಮಸ್ತ ಜನನು ಎಲ್ಲರೂ ಕಲಿಬೇಕು ಅಂದ್ರೆ ಶಾಲೆಯಲ್ಲೇ ಕಲಿಬೇಕು, ಬೇರೆ ಇನ್ನೆಲ್ಲೂ ಕಲೀಲಿಕ್ಕೆ ಹೆಚ್ಚು ಅವಕಾಶ ಸಿಗಲ್ಲ. ಹಾಗಾಗಿ ಭಾಷಾ ನೀತಿ ಕನ್ನಡ ನಾಡಲ್ಲಿ ಕನ್ನಡ ಭಾಷೆಗೆ ಮೊದಲನೇ ಆದ್ಯತೆ ಕೊಡಬೇಕು, ಕನ್ನಡವನ್ನು ಕಲಿಬೇಕು. ಕನ್ನಡ ಶಾಲೆಯಲ್ಲಿ ಎಲ್ಲ ಯಾವುದೇ ಶಾಲೆಯಲ್ಲಿ ಇಂಗ್ಲಿಷ್ ಶಾಲೆಯಲ್ಲಿ ಕನ್ನಡ ಭಾಷೆಯನ್ನು ಕಲಿಬೇಕು ಅನ್ನೋಂತ ಗೋಕಾಕ್ ವರದಿಗೆ ಅನುಷ್ಠಾನ ಆಗ್ಬೇಕು ಅಂತ ನಾಯಕತ್ವವನ್ನು ಮೊದಲು ಪ್ರಾರಂಭ ಮಾಡಿದಂಥವ್ರು ನಮ್ಮ ಕವಿಗಳು ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಅವರು, ಚಂಪಾ ಅವರು ಇವತ್ತು ನಮ್ಮೊಂದಿಗೆ ಬಂದು ಇಷ್ಟು ಹಿರಿಯರನ್ನು ಇವತ್ತೆಲ್ಲ ಬೆಳಗ್ಗೆ 10:09 ಬಂದು ನಮ್ಮೊಂದಿಗೆ ಯಾವ ಒಂದು ಸುಸ್ತು ಯಾವ ವಯಸ್ಸಿನ ಒಂದು ತೋರ್ಪಡೆಯನ್ನು ಮಾಡದೆ ಆ ಒಂದು ಉತ್ಸುಕರಾಗಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಭಾಗ್ಯ ಸರ್ ನಿಮ್ಮನ್ನು ಸ್ವಾಗತ ಮಾಡೋದು, ಸಮಸ್ತ ಕನ್ನಡ ನಾಡಿನ ಜನತೆ ಪರವಾಗಿ ನಿಮಗೆ ಸ್ವಾಗತವನ್ನು ಬಯಸ್ತೇನೆ. ಓಕೆ ಕೊಡಿ. ನಮ್ಮ ನಗರಸಭಾ ಸದಸ್ಯರು ನಮ್ಮ ಈ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದಂತ ನಮ್ಮ ಸುಮಂಗಳ ಕೇಶವ ಐತಾಳ್ ಅವರು ಇವತ್ತು ವಾರ್ಡ್ 35 ಒಂದು ಮಹಿಳೆ ಮತ್ತು ಕೇಶವ ಅವರು ಸೇರಿ ನಮ್ಮೆಲ್ಲರ ಕಲ್ಪನೆಯನ್ನು ಅನುಷ್ಠಾನ ಮಾಡಿದಂತ ಕೇಶವ ಅವರು ಸುಮಂಗಳ ಐತಾಳ್ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಧರ್ಮಪತಿಯರು ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ಈ ಕಾರ್ಯಕ್ರಮದ ಸಂಪೂರ್ಣವಾಗಿ ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಕಾರಣಕರ್ತರು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೂ ನನ್ನ ಶುಭಾಶಯವನ್ನು ಕೋರ್ತೀನಿ. ಅದೇ ರೀತಿ ನನ್ನ ಸೋದರ ಅಂತ ಕರೆಯೋಕ್ಕೂ ನನಗೆ ಅಭಿಮಾನ. ನಮ್ಮೆಲ್ಲರ ನೆಚ್ಚಿನ ಯುವ ನಾಯಕರು ರಾಕಿಂಗ್ ಸ್ಟಾರ್ ಯಶ್ ಅವರು ನಾನು ದೂರವಾಣಿ ಮೂಲಕ ಕೇಳ್ಕೊಂಡಿದ್ದ ತಕ್ಷಣವೇ ನಾನು ಯಾವತ್ತಿರೋ ಕನ್ನಡ ನಾಡಿನ ಕನ್ನಡಕ್ಕಾಗಿ ಏನನ್ನು ಮಾಡಲಿಕ್ಕೆ ನಾನು ತಯಾರಿದ್ದೀನಿ, ಯಾವುದೇ ಕಾರ್ಯಕ್ರಮ ಇರಲಿ ನಿಮ್ಮೊಂದಿಗೆ ನಾನಿದ್ದೀನಿ ಅನ್ನೋ ಮೂಲಕ ತಮ್ಮ ಅಭಿಮಾನ, ವಿಶ್ವಾಸ, ತಮ್ಮ ಬೆಂಬಲ ಈ ಕಾರ್ಯಕ್ರಮಕ್ಕೆ ನಿಜಕ್ಕೂ ಕಳೆಯನ್ನು ಕೊಟ್ಟು ನಿಜಕ್ಕೂ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದೀರಾ. ನಿಮಗೆ ಎಷ್ಟು ಕೃತಜ್ಞತೆ ಸಲ್ಲಿಸಲು ಸಾಲದು. ನಮ್ಮೆಲ್ಲ ನನ್ನ ನಾಡಿನ ಜನತೆ ಪರವಾಗಿ ನಿಮಗೆ ಸದಾ ಕಾಲ ಚಿರಯಾಗಿ 100 ಕಾಲ ಬಾಳಿ ನಿಮ್ಮ ಯಶಸ್ಸು ಕೀರ್ತಿ ಹೀಗೆ ಬೆಳೀಲಿ ಅಂತ ಜನರಲ್ಲಿ ನಾನು ಪ್ರಾರ್ಥನೆ ಭಗವಂತನಲ್ಲೂ ಮಾಡಿ ನಿಮಗೆ ದಯವಿಟ್ಟು ಸದಾ ಕಾಲ ನಮ್ಮ ಜೈಪಾಲ್ ಅವರು ಇವತ್ತೆಲ್ಲ ಸಂಪೂರ್ಣ ಏನು ಭೋಜನದ ರೂವಾರಿಗಳು ಇವತ್ತು ಸಾವಿರಾರು ಜನಕ್ಕೆ ಭೋಜನ ವ್ಯವಸ್ಥೆ ಮಾಡಿದಂಥವರು ನಮ್ಮ ಮಲ್ಲೇಶ್ವರ ನಗರಸಭಾ ಸದಸ್ಯರಾದಂತ ಜೈಪಾಲ್ ಅವರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ. ಹಾಗೆ ನನಗೆ ಈ ಕಾರ್ಯಕ್ರಮ ನೆನಪಾಗಿದ ತಕ್ಷಣ ಒಬ್ಬ ವ್ಯಕ್ತಿ ನೆನಪಾಗೋದು, ಯಾವಾಗಲೂ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ, ಅವರ ಅಧ್ಯಕ್ಷರು. ನಾವು ಸಣ್ಣ ವಯಸ್ಸಿನಲ್ಲಿ ನಾನು ಗೋಕಾಕ್ ಚಳವಳಿ ನೋಡಿದ್ದು 9ನೇ ಕ್ಲಾಸ್ನಲ್ಲಿದ್ದೆ, ನಾನು ಶಿವಮೊಗ್ಗದಲ್ಲಿ ಓದ್ತಿದ್ದೆ TVS ಶಾಲೆಯಲ್ಲಿ. ಆಗ ನಾವು ನೋಡಿದ್ದು ಯಾವಾಗಲೂ ಹತ್ರವಾಗಿ ಯಾವುದೇ ಹೋರಾಟ ಅದು ಕನ್ನಡ ಚಳವಳಿ ಆಗಲಿ ಗೋಕಾಕ್ ಚಳವಳಿ ಆಗಲಿ ಡಾಕ್ಟರ್ ರಾಜ್ಕುಮಾರ್ಗೆ ಪದ್ಮಭೂಷಣ ಕೊಟ್ಟಂತ ಮೆರವಣಿಗೆ ಆಗಲಿ ಯಾವುದೇ ಮೆರವಣಿಗೆ ಸ್ಟಾರ್ಟ್ ಆದ್ರೆ ಎಲ್ಲಿಂದ ಶುರು ಆಗ್ತಿತ್ತು ಗೋವಿಂದಣ್ಣ? ಮಲ್ಲೇಶ್ವರಂಯಿಂದ. ಯಾವುದೇ ಕನ್ನಡ ಚಳವಳಿ ಮಲ್ಲೇಶ್ವರಂಯಿಂದ ಆಗ್ತಿತ್ತು. ಹಾಗಾಗಿ ನಮ್ಮೊಂದಿಗೆ ನಮ್ಮೆಲ್ಲ ನೆಚ್ಚಿನ ಅಣ್ಣ ಸಾರಾ ಗೋವಿಂದ ಅವರಿದ್ದಾರೆ, ಅವರು ನಮ್ಮ ಗಾಯತ್ರಿ ನಗರದವರೇ, ನಮ್ಮ ನಿವಾಸಿಗಳೇ. ಹಾಗಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಮಹಾರಾಜರ ಕಾಲದಿಂದನೇ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ರು. ನಾಲ್ವಡಿ ಕೃಷ್ಣರಾಜ ಒಡೆಯರವರು ನಮ್ಮ ನಾಡಿನಲ್ಲಿ ಭಾಷೆ ಬೆಳೆಯಬೇಕು, ಯಾವ ಭಾಗದಲ್ಲಿ ರಾಜ್ಯದಲ್ಲಿ ಯಾವ ಭಾಗದಲ್ಲೂ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದಂತೆ ಯಾವುದೇ ರಾಜ್ಯ ಇಲ್ಲ. ಇಡೀ ಏಷ್ಯಾ ಖಂಡದಲ್ಲೇ ಪ್ರಜಾಪ್ರಭುತ್ವ ಮೊದಲು ಬಂದಿದ್ದು ಮೈಸೂರು ರಾಜ್ಯಕ್ಕೆ.
ಮೊದಲು ಕರೆಂಟ್ ಬಂದಿದೆ ಅಲ್ಲಿ ಮೈಸೂರು ರಾಜ್ಯಕ್ಕೆ, ಏನೇ ಮೊದಲಾಗಿದ್ರು ಅದು ಮೈಸೂರು ರಾಜ್ಯದಲ್ಲಿ. ಅಂತ ನಾಲ್ವಡಿ ಮಹಾರಾಜರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದ್ರು. ಅಂತ ಪರಿಷತ್ತಿಗೆ ಅಧ್ಯಕ್ಷರಾದಂಥವರು, ನಮ್ಮೆಲ್ಲ ಕನ್ನಡ ಪರ ಸಂಘಟನೆಗೆ ಅಗ್ರಮಾನ ಸ್ಥಾನದಲ್ಲಿತ್ತು, ಎಲ್ಲರಿಗೂ ಮಾರ್ಗದರ್ಶಕರಾದಂಥವರು ನಮ್ಮ ಕರ್ನಾಟಕ ಸಾಹಿತ್ಯ ಪರಿಷತ್ ಅದರ ಅಧ್ಯಕ್ಷರಾದಂಥ ನಿವೃತ್ತ ಪಡೆದಂಥ ನಮ್ಮ ಐಎಎಸ್ ಅಧಿಕಾರಿಗಳಾದಂಥ ಮಣು ಬಾಳಿಗಾರ ಅವರು ಕರ್ನಾಟಕ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ಆ ದೇವೇಗೌಡರು, ಆ ದೇವೇಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಇವತ್ತು ನಮ್ಮ ಮಹಾಕವಿ ಕುವೆಂಪು ರಸ್ತೆ ಮಹಾಕುವೆಂಪು ಅವರ ಪ್ರತಿಮೆಯನ್ನು ಸ್ಥಾಪನೆ ಮಾಡಿ ಅನಾವರಣ ಮಾಡಿ ಯಶಸ್ವಿಯಾಗಿ ನಮ್ಮ ಭಾಗದಲ್ಲಿ ಇಡೀ ರಾಜ್ಯದಲ್ಲೇ ಕನ್ನಡ ಪರವಾಗಿ ಹೋರಾಟ ಮಾಡಿ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ನಮ್ಮೆಲ್ಲರ ನೆಚ್ಚಿನ ಅಣ್ಣ ಶಿವರಾಮೇಗೌಡರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ನಮ್ಮ ಪ್ರವೀಣಣ್ಣನ್ ಅವರು ಕರ್ನಾಟಕ ರಕ್ಷಣಾ ವೇದಿಕೆಯ ಸಂಸ್ಥಾಪಕರು, ಅವ್ರು ಯಾವಾಗಲೂ ನಮ್ಮೆಲ್ಲರ ಕಾರ್ಯಕ್ರಮಕ್ಕೆ ನಮ್ಮಲ್ಲಿ ಒಬ್ಬರಾಗಿ ಬಂದು ಭಾಗವಹಿಸಿ ನಮ್ಮ ಬೆನ್ನೆಲುಬಾಗಿ ನಿಂತಿರುವಂತಹ ಪ್ರವೀಣ್ ಶೆಟ್ರೆ, ಹಾಗೆ ನಮ್ಮ ಸಾಯಿ, ನಮ್ಮ ಎಲ್ಲ 100 ಚಿತ್ರವನ್ನು ನಿರ್ದೇಶಿಸಿ ನಮ್ಮ ಕನ್ನಡ ನಾಡಿನಲ್ಲಿ ಕನ್ನಡ ಚಲನಚಿತ್ರ ಅಭಿವೃದ್ಧಿಗಾಗಿ ನಿರ್ದೇಶಕರಾಗಿ 100 ಚಿತ್ರ ನಿರ್ದೇಶಿಸಿದಂಥ ನಮ್ಮ ಸಾಯಿನಾಥ್ ಸರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೀನಿ. ಅದೇ ರೀತಿ ನಮ್ಮ ಎಲ್ಲ ಗಣ್ಯಮಾನ್ಯರು, ಡಿಂಗ್ರಿ ನಾಗರಾಜ್ ಅವರು ನಮ್ಮ ಎಲ್ಲ ಕಾರ್ಯಕ್ರಮಕ್ಕೂ ಕಲಾವಿದರ ಸಂಘವನ್ನು ಕರೆಸಿ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ಇವತ್ತು ನಿಮಗೆ ವಿಶೇಷವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ, ಅಂದು ಗೋಕಾಕ್ ಚಳವಳಿ ನಡಿಬೇಕಾದ್ರೆ ಏನು ಸರ್ ವಿಡಿಯೋ ಮಾಡೋಕ್ಕೂ ಯಾರತ್ರ ವಿಡಿಯೋನೂ ಇರಲಿಲ್ಲ ಸರ್. ವಿಡಿಯೋ ಮಾಡಿದಂಥವ್ರು ತಮ್ಮ ಬ್ಯಾಂಕಿನ